ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಗುಬ್ಬಿ ತಾಲೂಕಿನಲ್ಲಿ ಸತತವಾಗಿ ಭಾರಿ ಮಳೆ ಸುರಿತಾ ಇದೆ. ಇದರಿಂದ ಗುಬ್ಬಿಯಲ್ಲಿ ಏನೆಲ್ಲ ಅವಾಂತರ ಆಗಿದೆ, ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಜನ, ಬನ್ನಿ ನೋಡೋಣ. ಗುಬ್ಬಿ ತಾಲೂಕಿನಲ್ಲಿ ಸತತವಾಗಿ ಭಾರಿ ಮಳೆ ಸುರಿತಾ ಇದೆ. ಮಳೆಯ ಅವಾಂತರದಿಂದ 50ಕ್ಕೂ ಹೆಚ್ಚು ಮನೆಗಳು ನೀರು ಪಾಲಾಗಿದೆ. ತಾಲೂಕಿನ ಅಮಾನಿಕೆರೆ, ಹೇರೂರು, ಚನ್ನಶೆಟ್ಟಿಹಳ್ಳಿ, ಪುರ, ನಿಟ್ಟೂರು, ಅಮ್ಮನಘಟ್ಟ, ಕಡಬ, ಸಿಎಸ್ಪುರ, ಕಲ್ಲೂರು ಗ್ರಾಮದ ಕೆರೆಗಳು ಭರ್ತಿಯಾಗಿದೆ. ಕೆರೆಗಳ ಜೊತೆಗೆ ಚಿಕ್ಕ ಪುಟ್ಟ ಚೆಕ್ ಡ್ಯಾಮ್ಗಳು ಕೂಡ ತುಂಬಿದೆ. ಅಡಿಕೆ, ತೆಂಗು, ಬಾಳೆ ತೋಟಗಳಿಗೆ ಹೋಗದೇ ಇರುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ತೋಟದ ಮನೆಗಳಿಗೆ ನೀರು ನುಗ್ಗಿ ಮನೆ ಮುಳುಗಡೆ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಜೊತೆಗೆ ತೊರೆತೋಟ ಗ್ರಾಮದ 26 ಕುಟುಂಬಗಳು ಬೇರೆಡೆ ಸ್ಥಳಾಂತರಗೊಳಿಸಲಾಗಿದೆ. ತಗ್ಗು ಪ್ರದೇಶದಲ್ಲಿರುವ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಆತಂಕ ಹೆಚ್ಚಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಬಿ ಆರತಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಅವರೆಲ್ಲರೂ ಕೂಡ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಯಾವೆಲ್ಲ ರೀತಿ ಹಾನಿ ಉಂಟಾಗಿದೆ ಅನ್ನೋದನ್ನು ಆ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ, ಸ್ವತಃ ಸ್ಪಾಟ್ ವಿಸಿಟ್ ಮಾಡಿ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ನಡೆಸಿರುವಂತಹ ಚಿಟ್ಚಾಟ್ ಇದೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಸುಮಾರು 3-4 ದಿನಗಳಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ಅದೇ ರೀತಿ ಗುಬ್ಬಿ ಪಟ್ಟಣದಲ್ಲಿ ಕೂಡ ಅತ್ಯಂತ ಹೆಚ್ಚು ಮಳೆ ಬೀಳ್ತಾ ಇದೆ. ಗುಬ್ಬಿ ತಾಲೂಕಿನ ಶೇಕಡ 80% ಕೆರೆಗಳು ಈಗಾಗಲೇ ಕೆರೆ ತುಂಬಿ ಕೋಡಿ ಕೂಡ ಹರಿತಾ ಇದೆ. ಈಗ ನಾವು ಗುಬ್ಬಿ ಪಟ್ಟಣದ 15ನೇ ವಾರ್ಡ್ ಅಲ್ಲಿ ಇದ್ದೇವೆ. ಇಲ್ಲಿಂದ ಇದು ಸಂಪೂರ್ಣವಾಗಿ ನೀವು ನೋಡ್ತಾ ಇರುವಂತದ್ದು ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವಂತಹ ರಸ್ತೆ, ಆದ್ರೆ ಸಂಪೂರ್ಣವಾಗಿ ಅಡಿಕೆ ತೋಟ, ತೆಂಗಿನ ತೋಟ ಸೇರಿದಂತೆ ಎಲ್ಲ ಕಡೆ ಕೂಡ ನೀರು ನಿಂತಿದೆ. ರಸ್ತೆಯಲ್ಲಿ ಸಂಪೂರ್ಣವಾಗಿ ಏನಾಗಿದೆ ಅಂದ್ರೆ ನೀರು ನಿಂತಿರೋದ್ರಿಂದ ಇಲ್ಲಿ ಯಾರು ಕೂಡ ಓಡಾಡಕ್ಕಾಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅಣ್ಣಪ್ಪ ಸ್ವಾಮಿ ಅವರು ಹಾಗೂ ತಾಲೂಕು ದಂಡಾಧಿಕಾರಿಯಾದಂತಹ ಬಿ ಆರತಿ ಮೇಡಮ್ ರವರು ಮಳೆಯಲ್ಲಿಯೂ ಕೂಡ ಸಾರ್ವಜನಿಕರಿಗೆ ಸಮಸ್ಯೆ ಎಲ್ಲೆಲ್ಲ ಆಗ್ತಾ ಇದೆ ಅಲ್ಲಿ ಅವರೇ ಖುದ್ದು ಭೇಟಿ ನೀಡ್ತಾ ಇದ್ದಾರೆ. ಸೊ ಈ ಸಮಸ್ಯೆನ ಹೇಗೆಲ್ಲ ಬಗೆಹರಿಸಬೇಕು ಅಂತ ಹೇಳಿ ನಮ್ಮೊಟ್ಟಿಗೆ ಇವತ್ತು ಅಮೋಘ ನ್ಯೂಸ್ ಜೊತೆ ಮಾತಾಡ್ತಾ ಇದ್ದಾರೆ. ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಅಣ್ಣಪ್ಪ ಸ್ವಾಮಿ ಅವರು ಕೂಡ ಇವತ್ತು ಸಿಟಿಯಲ್ಲಿ ರೌಂಡ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಎಲ್ಲಾ ಭಾಗದಲ್ಲಿ ಅವರು ಕೂಡ ಸಾರ್ವಜನಿಕರ ಜೊತೆ ಮಾತಾಡ್ತಾ ಇದ್ದಾರೆ. ನಾವೀಗ 15ನೇ ವಾರ್ಡ್ ಅಲ್ಲಿ ಇದ್ದೇವೆ. 15ನೇ ವಾರ್ಡು ಸಂಪೂರ್ಣವಾಗಿ ಜಲಾವೃತವಾಗಿದೆ, ರಸ್ತೆಗಳು ಕೂಡ ಓಡೋದಕ್ಕಾಗ್ತಾ ಇಲ್ಲ. ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಅಣ್ಣಪ್ಪ ಸ್ವಾಮಿ ಇವತ್ತಿನ ಸಮಸ್ಯೆ ನೀವು ನೋಡ್ತಾ ಇದ್ದಾರೆ, ಸಾರ್ವಜನಿಕರ ಸಮಸ್ಯೆ ಏನಾಗ್ತಾ ಇದೆ, ಆ ಪಟ್ಟಣ ಪಂಚಾಯತಿ ಏನೆಲ್ಲ ಕ್ರಮವನ್ನು ತಗೊಂಡಿದ್ರು? ಕಳೆದ ಶನಿವಾರದಿಂದ ಮಳೆ ಸ್ಟಾರ್ಟ್ ಆಗಿದೆ. ಶನಿವಾರದಿಂದ ತುಂಬ ಮಳೆ ಬಂತು. ಶನಿವಾರ ಮಳೆ ಬರ್ತೀನಿ, ಶನಿವಾರ ಮಧ್ಯಾಹ್ನದಿಂದ ಮೂರು ಕೆಜಿ ಕಿತ್ತು ಎಲ್ಲ ಕಡೆ ಚರಂಡಿಗಳನ್ನ. ಆಮೇಲೆ ಇದೆ ತೋಟಸ್ಥಾನಿದೆ, ಇದು ನಮ್ಮ ಮಾರಿನಕಟ್ಟೆದು ನೀರು ಬರುತ್ತೆ, ಅದಾದಮೇಲೆ ಏರು ಇದು ಗುಬ್ಬಿ ಕೆರೆದು ಕೋಡಿ ಬರುತ್ತೆ. ಇಲ್ಲಿ ಬಂದು ಮನೆಗಳನ್ನ ಫಿಕ್ಸಿಂಗ್ ಮಾಡಬೇಕಾಗುತ್ತೆ ಅಂತ ತಿಳ್ಕೊಂಡು 4 ಮನೆ ಫಿಕ್ಸಿಂಗ್ ಆಗಿದ್ದಾರೆ. ಇನ್ನು ಇವತ್ತೇನಾದರೂ ಮಳೆ ಜಾಸ್ತಿ ಆದರೆ ಗುಬ್ಬಿ ತುಂಬಿರುತ್ತೆ, 40 ಮನೆ ಫಿಕ್ಸಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ತಹಸೀಲ್ದಾರ್ ಹತ್ರನೂ ಮಾತಾಡಿದ್ದೀನಿ. ಗುಬ್ಬಿ ಚಂದ್ರಶೇಖರ ದೇವಸ್ಥಾನದಲ್ಲಿ ಅಲ್ಲಿ ಕಟ್ಟಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅವರು ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಮನೆಗೂ ಬಿದ್ದಿರೋದು ಎಲ್ಲದನ್ನು ಸರ್ವೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ. ಅವ್ರಿಗೆ 50,000 95,000 ಎಷ್ಟು ಅಂದ್ರದಲ್ಲಿ ಅದು ಕಳಪೆ ಆಗಿದೆ ಮನೆಗೆ, ಏನು ಮಳೆ ಬಂದು ತೊಂದರೆ ಆಗಿದೆ ಅಷ್ಟನ್ನು ಪೂರೈಸಿ. 50,000 95,000 4,000 ಪೇಮೆಂಟ್ ಇದೆ, ಅಷ್ಟನ್ನು ಕೊಡ್ತೀವಿ ನಾವು. ಹಾನಿ ಆಗಿರೋರು ಅಂತ ಹೇಳಿದ್ರೆ ಅವ್ರ ಇಲಾಖೆಯವರು ತಮ್ಮ DARI ಎಲ್ಲ ಸರ್ವೆ ಮಾಡ್ತಾರೆ, ನಗರದಲ್ಲೆಲ್ಲ ಸರ್ವೆ ಮಾಡಿದ್ದಾರೆ. ಇನ್ನು 2 ತಿಂಗಳ ಸರ್ವೆನೂ ಮುಗಿಯುತ್ತೆ. ಬಟ್ ಮಳೆ ಇನ್ನೂ ಜಾಸ್ತಿ ಆದರೆ ಈ ಮನೆಯನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಲ್ಲಿಂದ ನೋಡಿ ನಮ್ಮ 15ನೇ ವಾರ್ಡಿಂದ ಮಳೆ ತೋಟಕ್ಕೆ ಹೋಗುವಂಥ ತುಂಬ ನೀವು ನೋಡ್ತಾ ಇರ್ಬೋದು. ಪೂರ್ತಿ ಕಷ್ಟ ಇಲ್ಲೆಲ್ಲ ಮೋಟ್ರ್ ಬೈಕ್ ನಿಲ್ಲಿಸ್ಕೊ ಹೋಗ್ತಾ ಇದೆ, ನಾವು ಹೋಗೋದು ಸಮಸ್ಯೆ ಆಗಿದೆ, ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಆ ಕಡೆ ತೊರೆ ತೋಟ ಈಗ ಬೀಕುತ್ತರ ಆಗಿದೆ ಅಂತ ನಾನು ಹೇಳಬಹುದು. ಬಿ ಆರತಿ ಅವರಿದ್ದಾರೆ ಮೇಡಮ್, ಬಹಳ 3-4 ದಿನಗಳಿಂದ ತುಂಬಾ ಮಳೆ ಬೀಳ್ತಾ ಇದೆ. ಸೊ ಏನೆಲ್ಲ ಕ್ರಮ ತಗೊಂಡಿದ್ದೀರಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಮೇಡಮ್? ಈಗ ಗುಬ್ಬಿ ತಾಲೂಕಿನಲ್ಲಿ ಯಾವ್ಯಾವ ಕೆರೆಗಳು ನಾವು ಮುಂಚಿತವಾಗಿ
ಎಷ್ಟು ಕೆರೆಗಳು ತುಂಬಬಹುದು. ಈಗ ಆಲ್ರೆಡಿ ಆ ಕೆರೆಗಳು ತುಂಬಿ ಕೋಡಿ ಹರಿಬೇಕಂದ್ರೆ ಎಷ್ಟು ಸೆಂಟಿಮೀಟರ್ ಮಳೆ ಇನ್ನ ಬಂದ್ರೆ ನಮ್ಗೆ ಈ ತರ ಅನಾಹುತ ಆಗುತ್ತೆ ಅಂತ ಎಲ್ಲ ಇಂಜಿನಿಯರ್ಸ್ ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ದು ಪ್ರತಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಅಲ್ಲಿಗೆ ಹೋಗಿ ಎಲ್ಲೆಲ್ಲಿ ಫಿಶ್ ನೆಟ್ಸ್ ಹಾಕಿದಾರೆ ಅದನ್ನ ತೆಗಿಬೇಕು, ಎಲ್ಲಿ ಗಲೀಜೆಲ್ಲ ಕಟ್ಕೊಂಡಿದೆ ಅಲ್ಲೆಲ್ಲ ಕ್ಲೀನಿಂಗು. ಮತ್ತೆ ಈಗ ಮಳೆಯಿಂದ ಸತತವಾಗಿ ಸುರಿತಾ ಇರೋದ್ರಿಂದ ಎಲ್ಲೆಲ್ಲಿ ನಾವು ಮನೆಗಳ ಹಾನಿ ಆಗಿದೆ ಅಲ್ಲೆಲ್ಲ ನಮ್ಮ ವಿ ಆರ್ ಐ ಡೆಪ್ಯೂಟಿ ತಹಸೀಲ್ದಾರ್ಸು ಮತ್ತೆ ಇಂಜಿನಿಯರ್ಸ್ ಆರ್ ಡಿ ಪಿ ಆರ್ ಇಂಜಿನಿಯರ್ಸ್ ಹೋಗಿ ಅಸೆಸ್ ಮಾಡಿ ಅವ್ರಿಗೆ ನಾವು ಏನು ಪರಿಹಾರ ಕೊಡ್ತಾ ಇದೀವಿ ಅದನ್ನ ಅಕಸ್ಮಾತ್ ಈ ತರ ಎಕ್ಸ್ಟ್ರಾ ಮಳೆ ಆಗಿ ಅವ್ರ ಮನೆಗೆ ನೀರು ನುಗ್ಗೋ ಸಂಭವ ಇದ್ರೆ ನಾವು ಮೊದಲೇ ಅವ್ರಿಗೆಲ್ಲ ಶಿಫ್ಟಿಂಗು ಎಲ್ಲ ಮಾಡ್ತಾ ಇದೀವಿ. ಸೊ ಈ ತರ ಏನಾದ್ರೂ ಜಾಸ್ತಿ ಅಧಿಕ ಮಳೆ ಆಗಿ ಮನೆಗಳೆಲ್ಲ ಅವ್ರು ಏನಾದ್ರೂ ಶಿಫ್ಟ್ ಮಾಡೋ ಅವಶ್ಯಕತೆ ಇದ್ರೆ ನಾವು ಕಾಳಜಿ ಕೇಂದ್ರಗಳು ಎಲ್ಲೆಲ್ಲಿ ಮಾಡ್ಬೇಕು ಅಂತಾನು ಪ್ಲಾನ್ ಎಲ್ಲ ಮಾಡ್ಕೊಂಡಿದೀವಿ. ಸೊ ಸಂಪೂರ್ಣ ಆಡಳಿತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ನಾವು ಇದು ವಿಪತ್ತು ನಿರ್ವಹಣಾ ಏನ್ ಮಾಡ್ಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಸೊ ಹಾಗೆಯೇ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ಸಹ ತೆಗೆದಿದ್ದೀವಿ. ಜನರು ನನಗಾಗ್ಲಿ ಇಒ ಅವ್ರಿಗಾಗ್ಲಿ ಚೀಫ್ ಆಫೀಸರ್ ಪ್ರತಿಯೊಬ್ಬರು ದೂರವಾಣಿ 24/7 ಎಲ್ಲ ಕರೆಗಳು ಸ್ವೀಕರಿಸಬೇಕು ಅಂತ ಎಲ್ಲರಿಗೂ ಈಗಾಗಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀವಿ. ಮತ್ತೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ದು ಯಾವುದೇ ಜನ ಏನೇ ಕರೆ ಮಾಡಲಿ ಸ್ಪಂದಿಸಬೇಕು ಅಂತಾನು ಹೇಳಿದ್ದೀವಿ. ಸೊ ಆದ್ರಿಂದ ಎಲ್ಲ ಸ್ಟಾಫ್ ನಮ್ಮ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಫೀಲ್ಡ್ ಲೆವೆಲ್ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಹೇಳಿರ್ತಾರೆ. ಮಳೆಯಿಂದ ನಮ್ಗೆ ಒಂದು ಸಾವು ಮಾತ್ರ ಆಗಿದೆ ಅಷ್ಟೇ ಕಡಬಾಲಿ ಸೋಮವಾರ ಬೆಳಿಗ್ಗೆ, ಅದಾದ್ಮೇಲೆ ಇನ್ನ ಯಾವುದೂ ರಿಪೋರ್ಟ್ ಆಗಿಲ್ಲ. ಸೊ ಆ ತರ ಆಗ್ದಿರಾ ಎಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಪ್ರಯತ್ನ ನಡೀತಾ ಇದೆ. ಅಷ್ಟು ಪೂರ್ತಿ ಈಗ ಜೊತೆಗೆಲ್ಲ ಒಂದು 100 ಮನೆ ಅಷ್ಟು ಪೂರ್ತಿ ಮುಳುಗೋಗುತ್ತೆ. ಬಾವಿ ಇಟ್ಟಿಗೆ ಹತ್ತಲಿಲ್ಲ ಅಂದರೆ ಬಾವಿ ಇಟ್ಟಿ ಹೋಗ್ತಲ್ಲ. ಈ ಕಡೆ ಭಾಗ ತೋಟಸಾಲ್ದು ಏನಿದೆ ಈಗ ಹಳೆ ಕಾಲುವೆನಿವರೆಗೂ ಪೂರ್ತಿ ಮುಳುಗೋ ಸ್ಥಿತಿ ಇದೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಸರ್? ಈಗ ಅವ್ರ ಜೀವನಕ್ಕೆಲ್ಲ ಏನು ಮಾಡ್ತಾರೆ? ರಾತ್ರಿ ಅದು ಹೆಂಗೆ ಮಲಗ್ತಾರೆ? ಏನು ಜೀವಕ್ಕೆ ಇದ್ರ ಮೇಲೆ ಜೀವನ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತಾ ಇದೆಯಾ? ಏನು ಎಲ್ಲ ಅವರು ನೋಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಮಾಹಿತಿ ಅಂತ ಇದ್ದಾರೆ. ಈಗ ನೀರು ಬರೋದನ್ನು ತಾಲೂಕು ಆಡಳಿತ ಅಂದರೆ ಕಟ್ಟಿ ನಿಲ್ಸೋಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಎಷ್ಟು ಕುಟುಂಬಗಳಿಗೆ ಸ್ಥಳಾಂತರ ಆಗಬೇಕಾಗುತ್ತೆ ಅರ್ಜೆಂಟಾಗಿ? ಕಮ್ಮಿ ಅಂದ್ರೆ ಒಂದು 50-60 ಮನೆ ಬೇಗ ಖಾಲಿ ಮಾಡಬೇಕು. ಇದೇ ಪರಿಸ್ಥಿತಿ ಇವತ್ತು ರಾತ್ರಿಗೆಲ್ಲ ಮಳೆ ಬರುತ್ತೆ, ಒಂದು 50-60 100 ಮನೆ ಖಾಲಿ ಮಾಡಬೇಕು. ಆ